ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್ ಮಾತಾಡ್ತಾ ಇರೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ ಅಂದ್ರೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ COVID-19 ಪಾಸಿಟಿವ್ ಬಂದಿರೋ ವಿಚಾರ ಈಗಾಗಲೇ ನಿನ್ನೆ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಪ್ರಸಾರ ಆಗ್ತಾ ಇತ್ತು, ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ನನಗೆ ಇವರಲ್ಲಿ ಬಹಳ ಇಷ್ಟವಾಗಿದ್ದು ಅಥವಾ ಇವರು ನಡ್ಕೊಂಡ ರೀತಿಯಲ್ಲಿ ಬಹಳ ಇಷ್ಟವಾಗಿದ್ದು ಏನಪ್ಪಾ ಅಂದ್ರೆ, ಈ ಮೊದಲು ಅಂದ್ರೆ COVID-19 ಶುರುವಿನಲ್ಲಿ ಯಾರಿಗಾದ್ರೂ ಪಾಸಿಟಿವ್ ಬಂದ್ರೆ ಬಹುತೇಕ ಹೇಳ್ಕೊಳ್ಳೋದಿಕ್ಕೆ ಅಂದ್ರೆ ಸಾಮಾಜಿಕವಾಗಿ ಅವರು ಕಾಣಿಸ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಅಂಡ್ ಹೇಳ್ಕೊತಿರ್ಲಿಲ್ಲ. ಯಾಕಂದ್ರೆ ಒಂದು ರೀತಿಯಲ್ಲಿ ಕೀಳಾಗಿ ನೋಡ್ತಾರೆ, ಒಂದು ರೀತಿಯಲ್ಲಿ ಜನ ನಮ್ಮನ್ನ ದೂರ ಇಡ್ತಾರೆ ಅನ್ನೋ ಮನೋಭಾವದಿಂದ ಯಾರ ಹತ್ತಿರನೂ ಸಹ ಹೇಳ್ಕೊತಾ ಇರಲಿಲ್ಲ. ಇದರಿಂದ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ಆ ಪಾಸಿಟಿವ್ ಬಂದಿರೋರಿಗೆ ಅವ್ರಿಗೆ ಪ್ರಾಥಮಿಕ ಸಂಪರ್ಕದಲ್ಲಿ ಯಾರ್ಯಾರು ಇರ್ತಾ ಇದ್ರು ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂಡ್ ಅವರಲ್ಲೂ ಸೋಂಕಿದ್ರೆ ಅವ್ರು ಇನ್ನೊಬ್ಬರಿಗೆ ಹರಡ್ತಾ ಇದ್ರು, ಅವ್ರು ಇನ್ನೊಬ್ಬರಿಗೆ ಹರಡ್ತಾ ಇದ್ರು. ಈ ರೀತಿ ಸಾಲು ಸಾಲಾಗಿ ಹೋಗ್ತಾನೆ ಇತ್ತು ಆ ಟ್ರಾವೆಲ್ ಹಿಸ್ಟ್ರಿ. ಆದ್ರೆ ಈಗ ಈ ಮೇಡಮ್ ಅಥವಾ ಇತ್ತೀಚೆಗೆ ಆಗ್ತಿರೋ ಬೆಳವಣಿಗೆ ಏನಂದ್ರೆ, ಒಂದು ಪಾಸಿಟಿವ್ ಬಂದ ತಕ್ಷಣ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ಕೊತಾರೆ, ನನಗೆ ಈ ರೀತಿ ಆಗಿದೆ. ಸೊ ನನ್ನ ಸಂಪರ್ಕದಲ್ಲಿ ಯಾರ್ಯಾರಿದ್ರೆ ನಿಮಗೂ ಆ ಲಕ್ಷಣಗಳಿದ್ರೆ ದಯವಿಟ್ಟು ಹೋಗಿ ಆಸ್ಪಿಟಲ್ಗಳಲ್ಲಿ ಆದಷ್ಟು ಬೇಗ ಹೋಗಿ ಚಿಕಿತ್ಸೆ ತಗೊಳ್ಳಿ ಅಥವಾ ಚೆಕ್ ಮಾಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ, ಯಾವಾಗ ಅವರು ಮುಂದೆ ಬರ್ತಾರೆ ಅವ್ರಿಗೆ ಯಾರ್ಯಾರು ಸಂಪರ್ಕದಲ್ಲಿರ್ತಾರೆ ಅವರು ಸ್ವತಃ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೋತಾರೆ. ಆಗ ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಆ ಟ್ರಾವೆಲ್ ಹಿಸ್ಟ್ರಿ ಹುಡುಕೋದು, ಅವ್ರು ಎಲ್ಲಿ ಇರ್ತಾರೋ ಅವ್ರನ್ನ ಕರ್ಕೊಂಬರೋದು, ಇದೇ ದೊಡ್ಡ ಕೆಲಸ ಆಗಿರುತ್ತೆ. ಆದರೆ ಇವ್ರ ತರ ಸುಮಲತಾ ಅಂಬರೀಶ್ ಅವ್ರ ತರ ಫೇಸ್ಬುಕ್ಕಲ್ಲಿ ಅವ್ರು ಹೇಳಿದ್ದಿಷ್ಟೇ, ನಾನು ಮಂಡ್ಯ ಸಂಬಂಧಪಟ್ಟಂತೆ ಸ್ವಲ್ಪ ಅಭಿವೃದ್ಧಿ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದೆ, ಓಡಾಡ್ತಾ ಇದ್ದೆ. ಸೊ ನನ್ನ ಜೊತೆ ಯಾರ್ಯಾರು ಇದ್ರೆ ಅವರು ಕೂಡ ದಯವಿಟ್ಟು ನಿಮ್ಗೆ ಆ ಲಕ್ಷಣಗಳು ಇದ್ರೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳಿರೋದು ಎಷ್ಟು ಮುಖ್ಯ ನೋಡಿ. ನಿಮ್ಗೆ ಏನಾದ್ರು ಪಾಸಿಟಿವ್ ಕಂಡು ಬಂದಲ್ಲಿ ಸುಮ್ಮನಾಗೋದ್ಕಿಂತ, ಯಾರೋ ಏನಾದ್ರು ಅನ್ಕೋತಾರೆ ಅಂತ ಸುಮ್ಮನಾಗೋದ್ಕಿಂತ ನೀವು ಹೇಳ್ಕೊಂಡ್ರೆ ನಿಮ್ಮ ಸಂಪರ್ಕದಲ್ಲಿ ಯಾರ್ಯಾರು ಇರ್ತಾರೆ ಅವರು ಕೂಡ ಆದಷ್ಟು ಬೇಗ ಹೋಗಿ ಚೆಕ್ ಮಾಡಿಸ್ಕೋತಾರೆ. ಇದೊಂದು ಅದ್ಭುತ ವ್ಯವಸ್ಥೆಯಿಂದ ನಾನು ಅನ್ಕೋತೀನಿ. ಯಾಕಂದ್ರೆ ಮುಚ್ಚಿಟ್ಟು ನಾವು ಇತರರನ್ನೂ ಸಹ ಕಷ್ಟಕ್ಕೆ ದೂಡೋದ್ಕಿಂತ ಹೇಳಿದ ತಕ್ಷಣ ಅವ್ರು ಇನ್ನೊಬ್ರು ಅನ್ಕೋತಾರೆ, ಹೌದು ನಾನು ಅವ್ರ ಸಂಪರ್ಕದಲ್ಲಿದ್ದೆ, ನಾನು ಹೋಗಿ ತೋರಿಸ್ಕೊಳ್ಳೋಣ ಅಂತ ತೋರಿಸ್ಕೊಬೋದು. ಸೊ ಈ ವಿಷಯ ಬಹಳ ಒಳ್ಳೆ ಬೆಳವಣಿಗೆ ಅಂತ ನನಗನ್ಸುತ್ತೆ. ಸೊ ಆದಷ್ಟು ಬೇಗ ಸುಮಲತಾ ಅಂಬರೀಶ್ ಅವರು ಗುಣಮುಖರಾಗಿ ಬರಲಿ. ಅಂಡ್ ಅವರಷ್ಟೇ ಅಲ್ಲ, ಯಾರಿಗೆಲ್ಲ ಪಾಸಿಟಿವ್ ಅಂತ ಕಂಡು ಬಂದಿದೆ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಯಾವುದೇ ಸಮಸ್ಯೆ ಇಲ್ಲದೆ ಹೊರಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇದಿಷ್ಟು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಮೈ ವರ್ಲ್ಡ್ ನೆಟ್ವರ್ಕ್, ಇದು ನಿಮ್ಮ ಜಗತ್ತು. ಥ್ಯಾಂಕ್ ಯು.